ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ವಾಣಿವಿಲಾಸ್ ಆಸ್ಪತ್ರೆಯಲ್ಲಿ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ಪೌಷ್ಟಿಕ ಆಹಾರ. ಅಪೌಷ್ಟಿಕ ಕೊರತೆ ಇರತಕ್ಕಂಥ ಮಕ್ಕಳು ಕನಿಷ್ಠ ಪಕ್ಷ 4-6 ತಿಂಗಳ ಅವಧಿ ಬೇಕಾಗ್ತದೆ ಮಾಮೂಲಿ ಸ್ಥಿತಿ ಬರೋಕ್ಕೆ. ಈ ಮಗು ಬೆಳವಣಿಗೆ ಆಗೋದಕ್ಕೆ ಯಾವ್ಯಾವ ಪೌಷ್ಟಿಕ ಆಹಾರಗಳನ್ನು ತೆಗೆದುಕೊಳ್ಬೇಕು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಮಗು ಜೊತೆ ಪೌಷ್ಟಿಕಾಂಶದ ಆಹಾರದ ಬಗ್ಗೆ ತಿಳಿಸ್ಕೊಡೋದ್ರ ಬಗ್ಗೆ ಹೇಳ್ಕೊಡ್ತಾವ್ರೆ ಮೇಡಮ್. ಘನ ಸರ್ಕಾರವು ತಾಯಿ ಮತ್ತು ಮಗುವಿನ ಆರೋಗ್ಯ ಕಾಪಾಡುವ ದೃಷ್ಟಿಯಿಂದ ಉತ್ತಮವಾದ ಆಹಾರ ನೀಡ್ತಾ ಬರ್ತಾ ಇದೆ. ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ಪೌಷ್ಟಿಕ ಆಹಾರ ತಪ್ಪದೇ ವೀಕ್ಷಿಸಿ. 8 December ಭಾನುವಾರ 1:30 PM ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ.